ಮೂರುವರಿ ನಾಲ್ಕರ ತಕ ಕೊಡ್ತ್ರಿ ಬರಬರ್ ತತ್ತಿಂದ ಏನತ್ರಿ ಐದ್ ಲೀಟರ್ ತಕ ಬತ್ರಿ ಈಗ ಐದ್ ಲೀಟರ್ ಕೊಡ್ತೇವೆ ಹಾನ್ರಿ ಒಂದ್ ಹೊತ್ತಿಗೋ ಒಂದ್ ದಿವಸಕ್ಕೋ ಒಂದ್ ದಿವಸಕ್ಕ ಹರ್ಯಾಗ ಚೇಂಜ್ಗೆ ಕುಡಿಕಿಶಂದ್ರಿ ಒಂದ ಒಂಬತ್ತು ಹತ್ತು ಈಗ ನೀವು ಮಾರಾಟ ಮಾಡೋದಾದ್ರೆ ಎಷ್ಟು ಸಾವಿರಕ್ಕೆ ಹೋಗ್ತದೆ ಈಗ ಕರ ಈಗ ಕುರಿ 75 ಸಾವಿರ ಬೆಳೆ ಆನಂತರಿ 18 ಲೀಟರ್ ತಣ್ಣೀರ್ ಬೇಕು ತಣ್ಣೀರ್ ಬೇಕು ಹೌದ್ರಿ ಅದ ಡೆಬ್ಬಿ ಬೇಕ್ರಿ 20 ಲೀಟರ್ ಅದ್ರಿ ಎಷ್ಟು 20 ಲೀಟರ್ ಹಾಂ ಇದನ್ರಿ ಅರ್ಧ ಕೆಜಿ ಸುಣ್ಣ ಹಾಕೋದ್ರಿ ಇನ್ನ 2 ಲೀಟರ್ ಬಿಸಿನೀರ್ ಹಾಕೋದ್ರಿ ಅದಕ್ಕೆ ಇದಕ್ಕೆ 2 ಲೀಟರ್ ಬಿಸಿನೀರ್ ಹಾಕ್ರಿ ಹಾಂ ಇದನ್ನ ಇದರಲ್ಲಿ ಅಳಗಾಡಿಸಬೇಕ್ರಿ ತಣ್ಣೀರ್ ಯಾಕೆ ಹಾಕಬಾರದು ಮೊದಲೇ ಅಂದರರಿ ಕಲ್ಸುಣ್ಣ ಕರಗಂಗಿಲ್ರಿ ಕಲ್ಸುಣ್ಣ ಕರಗಂಗಿಲ್ಲ ಹೌದ್ರಿ ಬಿಸಿನೀರ್ ಹಾಕ್ರೆ ಹೆಚ್ಚು ಕರಗತೈತ್ರಿ ಕರಗವರೆಗೂ ಸ್ವಲ್ಪ ಬಿಸಿನೀರ್ ಹಾಕ್ಬೋದು ಇಲ್ಲ ಅಂದ್ರೆ ಸಾಮಾನ್ಯ ಕರಗ್ತೈತಿದೆ ಇದನ್ನ 18 ಲೀಟರ್ ತಣ್ಣೀರ್ ಹಾಕೋದ್ರಿ ಇನ್ನೊಂದು ದಿವಸ ಬೇಕು ಪೂರ್ತಿ ತಯಾರಾಗಿ ತಿಳಿ ನೀರು ಸಿಗಲಿಕ್ಕೆ ಇದನ್ನ ಹಾಕ್ಲಿಕ್ಕೆ ಬರೋದಿಲ್ಲ ಎಷ್ಟು ದಿವಸ ಉಪಯೋಗ ಮಾಡಬಹುದು ಒಂದ್ ಹಸುಗೆ ಎಷ್ಟು ಹಸುಗೆ 20 ಲೀಟರ್ ಇಂದ ಆಗ್ತದೆ ಅಂದ್ರೆ ಒಂದ್ ಹಸುಗೆ ಹಾಕಿದ್ರೆ 20 ದಿವಸ ಹಾಕುದ್ರಿ ಎರಡಕ್ಕಾದ್ರೆ 10 ದಿವಸ ಹಾಕುದ್ರಿ ಆಮೇಲೆ ತೆಗಿಬೇಕು ನಾಲ್ಕು ಹಸು ಆದ್ರೆ ಪಾವು ಕಿಲೋ ಪುಡಿ ಸುಣ್ಣ ಉಪಯೋಗ ಮಾಡ್ಬೇಕಲ್ ಸುಣ್ಣ ಆದ್ರೆ ಅರ್ಧ ಕಿಲೋ ಉಪಯೋಗ ಮಾಡ್ಬೇಕು ಗಮನದಲ್ಲಿ ಇಟ್ಕೊಳ್ರಿ ಯಾಕಂತಂದ್ರೆ ಪುಡಿ ಸುಣ್ಣದ್ದು ಏನು ಇನ್ನು ಸ್ವಲ್ಪ ಜಾಸ್ತಿ ಪವರ್ ಜಾಸ್ತಿ ಇರ್ತದೆ ಇದ್ರ ಡಬಲ್ ಇರ್ತದೆ ಇದನ್ನ ಹಾಲು ಕೂಡ ಹಾಕ್ಲಿಗೆ ಕೊಡ್ಬೋದ್ರಿ ಹಾಲು ಕೂಡ ಎಮ್ಮೆ ಕೊಡ್ಬೋದ ಕರುವಿಗೆ ಎಮ್ಮೆ ಇರ್ಬೋದ ಆಕಳದಿರ್ಬೋದ ಒಂದ್ ವರ್ಷ ಆಗೋವರೆಗೆ ಅದನ್ನ ಕೊಡ್ಕೊಡ್ದ ಯಾಕಂತಂದ್ರೆ ತಣದಿದ್ದರಿಂದ ಅದು ಅದರ ಹೊಟ್ಟೆ ಒಳಗೆ ನಾವು ಸುಣ್ಣ ತಿಳಿ ನೀರು ಕೊಟ್ರೆ ಅದು ಒಳ್ಳೇದಾಗೋದಿಲ್ಲ ಕರುವಿಗೆ ಕೊಡ್ಕೊಡ್ರಿ
ಗರ್ಭ ಇದ್ದಾಗ ಒಮ್ಮೊಮ್ಮೆ ನಿಮ್ಮಲ್ಲಿ ಏನ್ ಕಂದ್ ಹಾಕ್ತಾವಲ್ಲ ಕಂದ್ ಹಾಕೋದು ನಿಲ್ಲಿಸ್ತದೆ ಆಕಳಗೋ ಎಮ್ಮಿಗೋ ಆರೋಗ್ಯ ಜಾಸ್ತಿ ಮಾಡೋದ್ರ ಮೂಲಕ ಅದನ್ನ ಸ್ವಲ್ಪ ದಷ್ಟ ಪುಷ್ಟ ಮಾಡ್ತದೆ. ಆಡಿಗೆ ಅಥವಾ ಕುರಿಗೆ ಇದು ಉಪಯೋಗ ಆಗ್ಲಿಕ್ಕಿಲ್ಲ, ಉಪಯೋಗ ಆಗುದಿಲ್ಲ ಸದ್ಯದ ಪರಿಸ್ಥಿತಿಲಿ ಗೊತ್ತಿದ್ದಂಗ. ಅದನ್ನ ಬೇರೆ ಕಡೆ ಎಲ್ಲಾದ್ರ ನಾವು ಒಂದು ಪ್ರಯೋಗ ಮಾಡಿ ನೋಡ್ಬೇಕ. ಈ ಸಾಮಗ್ರಿಗಳನ್ನ ಸ್ವಚ್ಛತೆ ಕಾಪಾಡ್ಕೋಬೇಕ್ರಿ. ಈ ಬಡಿಗೆ ಸ್ವಚ್ಛ ಇರ್ಬೇಕು. ಈ ಡಬ್ಬಿ ಯಾವ್ದಾದ್ರು ವಿಷಕಾರಕವಾಗಿದ್ದು ಅಂತದನ್ನ ಉಪಯೋಗ ಮಾಡಬಾರ್ದು. ಚೆನ್ನಾಗಿ ತೊಳೆದಿರ್ಬೇಕ. ಅದರಲ್ಲಿ ಹಳೇದ್ ಯಾವ್ದಾದ್ರು ವಿಷ ಅಥವಾ ಯಾವ್ದಾದ್ರು ಒಂದು ಬಣ್ಣ ಪೇಂಟ್ ಅಥವಾ ಇನ್ಯಾವ್ದಾದ್ರು ಕಸ ಏನೇನೋ ಇರ್ತಾವ ಅದೆಲ್ಲ ಇಲ್ದೋದಂಗೆ ಸ್ವಚ್ಛ ಮಾಡ್ಕೊಂಡಿದ್ರೆ ಮಾತ್ರ ಅದನ್ನ ಉಪಯೋಗ ಮಾಡ್ಬೇಕು. ಮತ್ತೆ ಉಳ್ದಿದ್ದು ಕೊಡ ಇರ್ಬೋದು, ಚೆರಿಗೆ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ಸ್ವಚ್ಛತೆಗೆ ನಾವು ಬಹಳ ಗಮನ ಕೊಡ್ಬೇಕು. ಇಲ್ದೋದ್ರೆ ಏನಾಗ್ತದೆ, ಆಹಾರದ ಜೊತೆಗಿದು ಆಕಳು ಹೊಟ್ಟೆ ಹೋಗ್ತದೆ. ಒಂದು ದಿವಸದ ನಂತರ ಈ ತರ ತಿಳಿ ನೀರು ಮೇಲ್ಗಡೆ ಕಾಣ್ತದೆ, ಸುಣ್ಣ ಎಲ್ಲ ಕೆಳಗಡೆಗೆ ಕುಂತಿರ್ತೀವಿ. ಈ ತರ ನೀವು ತೆಗಿತೀರಿ, ಒಂದು ಲೀಟರ್ ನೀರು ತೆಗಿತೀರಿ, ಒಂದು ಲೀಟರ್ ಈ ತರ ಸುಣ್ಣ ತಿಳಿ ನೀರು ತೆಗಿತೀರಿ. ತೆಗೆದು ಮುಸ್ರೆ ಜೊತೆಗೆ ಹಿಂಡಿ ಜೊತೆಗೆ ಹಾಕಿ ಕೊಡ್ಬೇಕು. ಇದು ಒಂದು ಲೀಟರ್, ಇದು ಈ ಚರಿಗೆ ಒಂದು ಲೀಟರ್ ನೀರು ಐತಿ. ಈ ಹೊಸ ನೀರನ್ನ ನಾವು ಸ್ವಚ್ಛವಾಗಿರೋ ಇನ್ನೊಂದು ನೀರನ್ನ ಒಂದು ಲೀಟರ್ ನೀರನ್ನ ಇದಕ್ಕೆ ವಾಪಸ್ ಹಾಕ್ಬೇಕು. ಹೌದಿಲ್ಲ, ಪ್ರತಿದಿನ ಒಂದ್ ಲೀಟರ್ ಹೀಗೆ ಸುಣ್ಣ ತಿಳಿ ನೀರು ತೆಗೆದ್ರೆ ಆ ಒಂದ್ ಲೀಟರ್ ಹೊಸ ನೀರನ್ನ ಇದಕ್ಕೆ ಹಾಕೋದ್ರಿ. ಹೀಗೆ 20 ದಿವಸ ನೀವೇನು ಉಪಯೋಗ ಮಾಡ್ತಿರಲ್ಲ, 20 ದಿವಸನು ಇದು 20 ಲೀಟರ್ ಇರ್ಬೇಕು. ಹೌದಿಲ್ಲ, ಬಹಳ ಮುಖ್ಯ. ಇದನ್ನ ಮಾಡ್ಲಿಕ್ಕೆ ಸಣ್ಣ ಬಾಯ್ ಇರ್ತಕ್ಕಂತ ಕೊಡನೋ ಚರಿಗೆನೋ ಉಪಯೋಗ ಮಾಡಿದ್ರೆ ಸಮಸ್ಯೆ ಆಗ್ತಾವ. ಯಾಕಂದ್ರೆ ನೀವು ತಿಳಿ ನೀರು ತೆಗಿಲಿಕ್ ಬರೋದಲ್ರಿ, ಅದನ್ನೇ ಬಾಕ್ಸಿದ್ರೆ ಏನಾಗ್ತತಿ, ಕರಡ್ಕೊಂಡು ಸುಣ್ಣನೇ ಬರುತ್ತೆ, ಅದು ಸುಣ್ಣದ ಪವರ್ ಜಾಸ್ತಿ ಆಗ್ತದೆ. ಹಾಗಾಗಿ ಅದನ್ನ ಉಪಯೋಗ ಮಾಡ್ಲಿಕ್ಕೆ ಬರುದಿಲ್ಲ. ಮತ್ತೆ ಇದಕ್ಕೆ ಮುಚ್ಚಿಡ್ತಕ್ಕಂತ ಕೆಲಸ ಮಾಡ್ಬೇಕು. ಮುಚ್ಚಿಡದೇ ಇದ್ರೆ ಅದಕ್ಕೆ ಬೇರೆ ಬೇರೆ ಕಸ ಕೊಳಕು ಮತ್ತೊಂದು ಎಲ್ಲ ಬೀಳ್ತಾವ. ಈ ಕಲ್ ಸುಣ್ಣ ನೀವು ತಂದಿರಲ್ಲ, 1/2 ಕಿಲೋ ಸುಣ್ಣಕ್ಕೆ ಎಷ್ಟು ದುಡ್ಡು ಆಗ್ತೈತಿ ಅಲ್ಲಿ? ಅಲ್ಲಿ 6 ರೂಪಾಯಿ ಆಗತ್ರಿ. 6 ರೂಪಾಯಿ? ಆರು ರೂಪಾಯಿ ನೀವು ಸುಣ್ಣ ತಗೋ ಬಂದ್ರೆ 20 ದಿವಸ ನಿಮ್ಗೆ ಉಪಯೋಗ ಆಕತ್ರಿ. ಸಾಮಾನ್ಯ ಬೇರೆ ಬೇರೆ ಕಡೆಗೆಲ್ಲ 10 ರೂಪಾಯಿ ಐತಿ. 10 ರೂಪಾಯಿ ಇದ್ರೆ 20 ದಿವಸಕ್ಕೆ 10 ರೂಪಾಯಿ ಅಂದ್ರೆ ದಿವಸಕ್ಕೆ 50 ಪೈಸಾ ಖರ್ಚು ಮಾಡ್ದಂಗ ಆಗ್ತದೆ ಒಂದು ಆಕಳ ಮೇಲೆ. 6 ರೂಪಾಯಿ ಅಂತಂದ್ರೆ ದಿವಸಕ್ಕೆ 30 ಪೈಸಾ ಖರ್ಚು ಮಾಡ್ದಂಗ ಆಗ್ತದೆ. 20 ದಿವಸ ಉಪಯೋಗ ಮಾಡ್ತೀವಿ ಅಂದ್ರೆ 30 ರಿಂದ 50 ಪೈಸಾ ಖರ್ಚು ಮಾಡ್ತೀರಿ ಒಂದ್ ಆಕಳ ಮ್ಯಾಗ. ದಿವಸಕ್ಕೆ 1 ಲೀಟರ್ 2 ಲೀಟರ್ ಜಾಸ್ತಿ ಕೊಡ್ತಾರೆ. ಸಾಮಾನ್ಯ ಹಸು ಇದ್ರೆ ಅಂದ್ರೆ ಸ್ವಲ್ಪ ಕ್ಯಾಲ್ಸಿಯಂ ಕಡಿಮೆ ಇರೋಂತ ಹಸು ಅಂತದ್ದೆಲ್ಲ ಆಗಿದೆ, ನಿಮ್ 50 ಪೈಸಾ ಖರ್ಚು ಮಾಡ್ತೀವಿ. ಹೌದಿಲ್ಲ, 50 ಪೈಸಾ ಖರ್ಚು ಮಾಡಿ 1 ಲೀಟರ್ ಅಂದ್ರೆ ಇವತ್ತು 1 ಲೀಟರ್ಗೆ ಹಾಲಿಗೆ ಎಷ್ಟೈತಿ ದುಡ್ಡು ರೇಟು? ಈಗ 25 ರೂ 24 ಐತ್ರಿ. 1 ಲೀಟರ್ಗೆ 25 ಐತಿ ಅಂದ್ರೆ ದಿವಸಕ್ಕೆ 25 ರೂಪಾಯಿ, ಕನಿಷ್ಠ 25 ರೂಪಾಯಿಂದ 50 ರೂಪಾಯಿವರೆಗೂ ಹೆಚ್ಚಿನ ದುಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗ್ತಾವ. ಹೌದಿಲ್ಲ, ಹಾಕೋದು ಖರ್ಚು ಮಾಡೋದು 50 ಪೈಸಾ, ತೆಗಿಯೋದು 25 ರಿಂದ 50 ರೂಪಾಯಿ ಒಂದು ದಿವಸದಲ್ಲಿ. ಸಾಮಾನ್ಯವಾಗಿ ಇಂತ ಬಂಡವಾಳ, ಇಷ್ಟು ಸಣ್ಣ ಬಂಡವಾಳ ಹಾಕಿ ಪ್ರತಿನಿತ್ಯ ಈ ತರ ಲಾಭ ಮಾಡ್ತಕ್ಕಂಥದ್ದು ಪದ್ಧತಿಗಳು ಅಥವಾ ತಂತ್ರಜ್ಞಾನ ಬಹಳ ಕಡಿಮೆ. ಮೊದಲಿಗೆ ನಾವು ಈ ಒಂದು ಸಂಘಕ್ಕೆ ತರಬೇತಿ ಮಾಡಲು ಬಂದಾಗ ಇಂದ್ರವ್ವ ಮನೋಜ್ ಅವ್ರ ಮನೆಯಲ್ಲೇ ಆಕಳು ಈ ಕ್ಯಾಲ್ಸಿಯಂ ಕೊರತೆಯಿಂದ ಅಶಕ್ತತೆಯಿಂದ ಮಲಗಿತ್ತು. ಈ ಒಂದು ಸುಣ್ಣದ ತಿಳಿ ನೀರನ್ನ ಮಾಡಿಕೊಂಡು ಅವರು ಪ್ರತಿದಿನ ಕೊಡೋದ್ರ ಜೊತೆಗೆ ಇಂಥ ಬದಲಾವಣೆಯನ್ನ ಕಂಡುಕೊಂಡಿದ್ದಾರೆ. ಸಂಘಗಳ ಮುಖಾಂತರನ ಅದ ಪಿಕೋ ಅಂತೇಳಿ ತೋರಿಸಿದ್ದೀವಿ ಸರ್ ನಾವ್ರಿ. ಅದ್ರ ವತಿಯಿಂದಾನೇ ಈ ಸಂದ್ರವರ ಅಂತ ಮನೋಜ್ ಅಂತ ಇವರು ಫಸ್ಟ್ ಮಾಡ್ಕೊಂಡಿದ್ದಾರೆ. ಸರಿ 10 ಜನ ಇದ್ದಾರೆ ಸರ್.